ಹಿಂದೂಗಳ ಪರವಾಗಿ ಹಿಂದೂ ಮುಸಲ್ಮಾನ್ ಅಂತ ವಿಭಜನೆ ಮಾಡ್ತಾ ಇದ್ದೀರಲ್ಲ ನಿಜವಾಗಿ ಕಷ್ಟದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಹಿಂದೂ ಪರ ಸಂಘಟನೆಯವರು ಏನಾದ್ರೂ ಸಹಾಯ ಮಾಡಿದಿರಾ ಬರೀ ವಿಭಜನೆ ಮಾಡ್ಕೊಂಡೇ ಹೋಗ್ತಾ ಇದ್ದೀರಲ್ಲ ಅಂತ ಕೆಲವರು ಪ್ರಶ್ನೆಯನ್ನ ರೈಸ್ ಮಾಡುದು ಇದಕ್ಕೆ ನಾನು ಭರತ್ ಶೆಟ್ಟಿ ಅವರಿಂದ ಉತ್ತರ ಬಯಸ್ತೇನೆ ಭರತ್ ಶೆಟ್ಟಿ ಅವರು ಈಗ ಹೀಗೆ ಭೇದ ಭಾವ ಮಾಡ್ಕೊಂಡೇ ಹೋಗದ ಅಥವಾ ನಿಜವಾದ ಹಿಂದೂ ಪರ ಕಾಳಜಿ ಇದ್ರೆ ಅವ್ರ ಸಹಾಯಕ್ಕೆ ಬಂದಿದ್ದೀರಲ್ಲಿ ನೋಡಿ ನಾನು ಇಲ್ಲೇ ಒಂದು ಗೊಂದಲ ಆಗ್ತಿರೋದು ನನ್ನ ಒಂದು ತಿಳಿ ನಿಲುವನ್ನು ಅರ್ಥ ಮಾಡ್ಕೊಳ್ಳಿ ನಾವು ಯಾವುದೇ ಕಾರಣಕ್ಕೂ ಮುಸ್ಲಿಂನ ದೂರ ಇಟ್ಟಿಲ್ಲ ಪರ್ಯಾಯ ಒಂದು ಅಂಗಡಿಗಳು ಇರಲಿ ಅನ್ನೋದು ಮಾತ್ರ ನಮ್ಮ ಉದ್ದೇಶ ಪರ್ಯಾಯ ಒಂದು ಟ್ರಾನ್ಸ್ಪೋರ್ಟ್ ಇರಲಿ ಆ ಒಂದು ಉದ್ದೇಶ ಪರ್ಯಾಯವಾಗಿ ಒಂದು ಮಂಡಿ ರೈತರಿಗೆ ಅನುಕೂಲ ಆಗುವಂತ ಮಂಡಿ ಹಿಂದೂಗಳದ್ ಇರಲಿ ಅನ್ನೋದು ಸೌಹಾರ್ದತೆಯಿಂದ ಬದುಕಬೇಕಾಗಿರುವಂತಹ ರಾಜ್ಯ ಎಲ್ಲಾ ಭಾಗದವರು ಬರ್ಬೇಕು ಎಲ್ಲಾ ಜಾತಿಯವರು ಬರ್ಬೇಕು ಆಲ್ರೆಡಿ ಈಗ ಮುಸಲ್ಮಾನರು ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ ಆ ಕ್ಷೇತ್ರಕ್ಕೆ ಹಿಂದೂಗಳು ಬನ್ನಿ ಸೌಹಾರ್ದತೆ ಅನ್ನೋದು ಈ ಮುಸಲ್ಮಾನರು ಅಲ್ಲಿ ಜಾಗ ಮಾಡ್ಕೊಡಿ ಹಿಂದೂಗಳಿಗೆ ಒಂದ್ರ ಹೆಂಗ ಹೇಳ್ತಿದಾರೆ ಅಂದ್ರೆ ಸ್ವತಂತ್ರವಾಗಿ ಹಾರಾಡ್ತಿರೋ ಹಕ್ಕಿಯ ರೆಕ್ಕೆ ಪುಕ್ಕ ಎಲ್ಲ ಕಟ್ ಮಾಡ್ಬಿಟ್ಟು ನಾನ್ ಸಾಯಿಸಿಲ್ಲಪ್ಪ ಅದನ್ನ ಬಿಟ್ಟಿದ್ದೀನಲ್ಲ ಆಯ್ತು ಈಗ ಕಟ್ ಮಾಡ್ದಂಗ ಆಗಲ್ವಾ ಇದು ಅವ್ರು ಹೇಳಿದ್ರು ನೋಡಿ ಎಲ್ಲಾ ಕ್ಷೇತ್ರಗಳಲ್ಲಿ ಮುಸ್ಲಿಮ್ಸ್ ಗಳಿದ್ದಾರೆ ಈಗ ಹಿಂದೂಗಳು ಎಂಟ್ರಿ ಕೊಡ್ತಾ ಇದಾರೆ ಅವರಿಗೆ ಮುಸ್ಲಿಂಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮುಸ್ಲಿಮ್ಸ್ ಆಗಿ ಯಾರು ಕೂಡ ಯಾವ ಬಿಸ್ನೆಸ್ ಅನ್ನು ತಗೊಂಡಿಲ್ಲ ಹಿಂದೂಗಳಾಗಿ ಬನ್ನಿ ಅವಕಾಶ ಇಲ್ಲಿ ಏನಾಗುತ್ತೆ ಅಂದರೆ ನೀನು ಬಿಸ್ನೆಸ್ ಮ್ಯಾನ್ ಆದ್ರೆ ಬಿಸ್ನೆಸ್ ಮ್ಯಾನ್ ಆಗಿ ಬರಬೇಕು ನಾನು ಹಿಂದೂ ಐಡೆಂಟಿಟಿಲ್ ಬರ್ತೀನಿ ನಾನು ಕ್ರಿಶ್ಚಿಯನ್ ಐಡೆಂಟಿಟಿಲ್ ಬರ್ತೀನಿ ಅಲ್ಲಿ ಯಾವುದೇ ಈಗ ನೀವು ಪ್ರಬಲವಾಗಿ ಹೇಳ್ತಿರಲ್ಲ ಮೀನುಗಾರಿಕೆಯಲ್ಲಿ ತರಕಾರಿ ಇದರಲ್ಲಿ ಮಂಡಿಗಳಲ್ಲಿ ಮುಸ್ಲಿಮ್ ಇದರಲ್ಲಿ ಒಪ್ಪಲ್ಲ ನೀವ್ ಬನ್ನಿ ಮಾತ್ರ ಧರ್ಮ ತರಬೇಡಿ ಅಂತೀರಾ ಹಲಾಲ್ ಸರ್ಟಿಫಿಕೇಟ್ ಬೇಕು ನ್ಯಾಯ ಅದು ಅದೇ ಹೇಳ್ತೀನಿ ಸರ್ ಹೇಳ್ತೀನಿ ಕೇಳಿ ಹಲಾಲ್ ಸರ್ಟಿಫಿಕೇಟ್ ಇಂಡಿಯಾದಲ್ಲಿ ಸರ್ಟಿಫಿಕೇಟ್ ಕೊಡ್ ನಾವು ಹಲಾಲ್ ಮಾಡ್ತಿರ್ಲಿಲ್ಲ ನಾವು ನಮ್ಮದೇ ಆದಂತ ಏನ್ ಹೇಳ್ತಾರೆ ಧಾರ್ಮಿಕ ಇದನ್ನ ಪಾಲಿಸ್ಕೊಂಡು ಹಲಾಲ್ ಮಾಡ್ಕೊಳ್ತಿದ್ವಿ ಅದಕ್ಕೆ ಸರ್ಟಿಫಿಕೇಶನ್ ತಂದಿದ್ದು ಇಂಟರ್ನ್ಯಾಷನಲ್ ಗೋಸ್ಕರ ಇಲ್ಲಿ ಇಲ್ಲಿಂದ ಎಕ್ಸ್ಪೋರ್ಟ್ ಅಂತ ನೀವು ಯಾವುದೇ ಪೆಟ್ರೋಲ್ ಡೀಸೆಲ್ ಬರುತ್ತೆ ಬ್ಯಾನ್ ಮಾಡ್ಲಿ ಅಂತ ಮುಕ್ಸಟೆ ಕೊಡ್ತಾರ ದುಡ್ಡು ಕೊಡಲ್ವಾ ಅವ್ರಿಗೆ ಇಲ್ಲಿ ಇವತ್ತು ನೇರ್ವಾಗಿ ಹೇಳ್ತೀನಿ ಕೇಳಿ ಅರಬ್ ರಾಜ್ಯಕ್ಕೆ ಅರಬ್ ದೇಶಕ್ಕೆ ನನ್ನ ದೇಶದ ಒಂದು ಬೇಳೆ ಕಾಳು ಕಳಿಸಿಲ್ಲ ಅನ್ಕೊಳ್ಳಿ ಅಲ್ಲಿ ಒಂಟೆದ ಏನ್ ಕುಡಿಬೇಕು ಅಂತ ಗೊತ್ತಾಗಿದೆ ಜನರಿಗೆ ನಾನು ಅದು ಬಾಯ್ ಬಿಟ್ಟು ಹೇಳ್ಬೇಕು ಅನ್ನೋದಿಲ್ಲ ಇವ್ರು ನೇರ್ವಾಗಲ್ಲ ಅರಬ್ ರಾಷ್ಟ್ರದಿಂದ ಪೆಟ್ರೋಲ್ ನಿಲ್ಸ್ಬಿಡಿ ನಿಲ್ಸ್ಬಿಡಿ ಅಂತ ನಾವು ಸಪ್ಲೈ ಮಾಡುವಂತ ದಿನಿಸಿದ ಸಾಮಗ್ರಿಗಳನ್ನ ನಿಲ್ಸ್ಬಿಟ್ರೆ

ನಾನು ನನ್ನವರು ನಮ್ಮವರು ಅನ್ನೋದನ್ನ ತಿಳ್ಕೊಂಡು ಹಿಡೀಬೇಕೆ ಹೊರತು ನಾ ಅವ್ರು ಅವಾಗ್ಲೇ ಹೇಳಿದ್ರು ಭರತ್ ಶೆಟ್ಟಿ ಅವರು ನಮ್ಮವರನ್ನ ವ್ಯಾಪಾರಕ್ಕೆ ಎಲ್ಲದರಲ್ಲೂ ಇದಾರೆ ಯಾವ್ದ್ರಲ್ಲಿ ಈಗ ನಾನು ಎಸ್ಪೆಷಲಿ ಇವತ್ತಿಲ್ಲಿ ಚರ್ಚೆ ಮಾಡ್ಲಿಕ್ಕೆ ಬಂದಿರೋದು ನನ್ನ ಟ್ಯಾಕ್ಸಿ ವರ್ಗ ಚಾಲಕರ ವರ್ಗದ ವಿಚಾರ ಬಂದಿದ್ರಿಂದ ಇವತ್ತು ನಮ್ಮ ವರ್ಗದಲ್ಲಿ ಏಟಿ ಪರ್ಸೆಂಟ್ ಹಿಂದೂಗಳು ಇಪ್ಪತ್ ಪರ್ಸೆಂಟ್ ಮುಸಲ್ಮಾನ್ ಇರ್ಬೋದು ನಾವ್ ಯಾವತ್ತೂ ಸಹ ಒಂದು ದಿನ ಅವ್ನ್ ಯಾವ ಜಾತಿಯೋನು ಇವನ್ ಯಾವ ಜಾತಿಯೋ ನೋಡಲ್ಲ ನಮ್ ವಾಹನ ಯಾವ್ದೇ ಇಟಿಒ ಗಾಡಿ ಮಾರುತಿ ಗಾಡಿ ನಮ್ದು ಈ ಏನು ಪಾಶಾ ಪಾಶಾ ಇಲ್ಲಿ ಗಮ್ ನೋಡಿ ಇವತ್ತಿನ ಇಶ್ಯೂನ ಮಾತ್ರ ನಾವ್ ಇಲ್ಲಿ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಇದು ಸರಿನಾ ತಪ್ಪಾ ಮಾತ್ರ ಒಂದ್ ನಿಮಿಷ ಸಮಯ ಇರಲಿ ಮೊನ್ನೆ ಬರೀ ಒಂದಿನ ಬಂದ್ ಕರ್ದ್ರು ನಾವು ಏನೋ ಮ್ಯಾನೇಜ್ ಮಾಡ್ಕೊಂಡು ಮನೇಲಿ ಇದ್ದ ದಿನಸಿ ಸಾಮಾನುಗಳನ್ನ ಬಳಸ್ಕೊಂಡು ಮ್ಯಾನೇಜ್ ಆಯ್ತು ಇವ್ರು ಏಕಾಏಕಿ ಒಂದು ವಾರ ಬಂದ್ ಕರೆದ್ರು ಅನ್ಕೊಳ್ಳಿ ಯಾವ್ದೋ ಒಂದು ವಿಚಾರ ಸುಪ್ರೀಂ ಕೋರ್ಟ್ ನಿರ್ಧಾರ ಕೊಡುತ್ತೆ ಇಜಾ ವಿಚಾರ ಆಗ್ಲಿ ಇನ್ನೊಂದು ವಿಚಾರ ಆಗ್ಲಿ ಅವರ ಒಂದು ನಿಲುವಿಗೆ ವಿರುದ್ಧವಾಗಿ ಬಂತು ಅನ್ಕೊಳ್ಳಿ ಕಾನೂನು ಎತ್ತಿ ಹಿಡಿದಾಗ ಇವ್ರು ನಿರಂತರವಾಗಿ ಒಂದ್ ತಿಂಗಳು ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಕು ನಾವು ಅವ್ರ ಮೇಲೆ ಅವಲಂಬಿತವಾಗಿದ್ದೀವಿ ಸರ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ ಗತಿ ಏನು ಅದಕ್ಕೆ ನಾವು ಪರ್ಯಾಯವಾಗಿ ಬಿಸ್ನೆಸ್ ಮಾಡ್ತೀವಿ ಇತ್ತೀಚಿನ ವಿದ್ಯಮಾನಗಳನ್ನ ನಡೀತಿರುವಂತ ಈ ಏನು ಡ್ರಾಮಾಗಳನ್ನು ನೋಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳಲ್ಲ ನಾವು ಡಿಪೆಂಡ್ ಇದ್ದಾರೆ ನಾವು ಡಿಪೆಂಡೇಬಲ್ ಆಗಿರೋದು ಯಾರು ಕೂಡ ನಮ್ಮ ಮೇಲೆ ಮುಸ್ಲಿಂ ಸಮುದಾಯದ ಮೇಲೆ ಯಾರು ಡಿಪೆಂಡ್ ಆಗಿಲ್ಲ ನಿಜವಾಗ್ಲು ಹೇಳ್ಬೇಕಂದ್ರೆ ನಾವು ಡಿಪೆಂಡ್ ಇವತ್ತು ನೋಡಿ ನಾವು ಎಲ್ಲದಕ್ಕೂ ಪ್ಲೀಸ್ ಮಾಡುವಂತ ಅವಶ್ಯಕತೆ ಇದೆ ಸರ್ ನಮ್ಗೆ ಅದಕ್ಕೆ ಅವಕಾಶ ಮಾಡಿಕೊಡಿ ಇದಕ್ಕೆ ಅವಕಾಶ ಮಾಡಿಕೊಡಿ ಉಡುಪಿಯಲ್ಲಿ ಪೇಜವರ ಸ್ವಾಮಿಗಳ ಸಪೋರ್ಟ್ ತಗೊಂಡು ಉಡುಪಿಯಲ್ಲಿ ಮುಸ್ಲಿಮರು ಬಿಸಿನೆಸ್ ಅವರನ್ನ ಆಗ್ರಹ ಮಾಡಿದ್ರಂತೆ ಸೊ ಪ್ಲೀಸಿಂಗ್ ಮಾಡುವಂತ ಪೊಸಿಷನ್ ನಾವಿರೋದು ಭರತ್ ಶೆಟ್ಟಿ ಅವರು ಡಿಪೆಂಡ್ ಆಗಿಲ್ಲ ಅದು ಬರೀ ಮಾತಿಗಷ್ಟೇ ಒಂದು ಧರ್ಮದ ನಡುವಿನ ಭಿನ್ ಭೇದಗಳು ಅಂತಕ್ಕಂಥದ್ದು ಇವತ್ತು ನಿನ್ನೆಯದ್ದಲ್ಲ ನಾ ಹೇಳ್ತೀನಿ ಕೇಳಿ ನೀವೇ ಒಂದು ನಿಮಿಷ ನೋಡ್ತಾ ಇರೋರೆಲ್ಲ ಜ್ಞಾಪಿಸ್ಕೊಳ್ಳಿ ಎರಡು ಅಂಗಡಿ ಇದೆ ಮುಸಲ್ಮಾನರದ ಒಂದು ಅಂಗಡಿ ಒಂದು ಅಂಗಡಿ ಮುಸಲ್ಮಾನ ಮುಸ್ಲಿಮಾನ್ರ ಅಂಗಡಿಗೆ ಹೋಗ್ತಾ ಇದ್ರು ನಾವು ಚಿಕ್ಕ ವಯಸ್ಸಿದ್ದಾಗಿಂದ ನೋಡ್ಕೊಂಡು ಬಂದಿರತಕ್ಕಂಥದ್ದು ಅವಾಗ ಇಶ್ಯೂ ಆಗಿರಲಿಲ್ಲ ಇದು ಅವಾಗ ದೊಡ್ಡ ವಿಚಾರ ಆಗಲಿಲ್ಲ ಅವಾಗ ದೊಡ್ಡ ಗಲಾಟೆ ಆಗಲಿಲ್ಲ ಯಾಕೆ ಗೊತ್ತಾ ಅವಾಗ ವಿಚಾರ ಎಲ್ಲಾನು ಎಲ್ಲಾನು ನಡ್ಕೊಂಡು ಹೋಗ್ತಾ ಇತ್ತು ನಡ್ಕೊಂಡು ಹೋಗ್ಲಿ ನಡ್ಕೊಂಡು ಹೋಗ್ಲಿ ಅಂತ ಬಿಟ್ಟಿದ್ರು ಬಟ್ ಒಂದು ವಿಚಾರ ರೈಸ್ ಆಯ್ತಲ್ಲ ಆಗ ಎಲ್ಲವೂ ಕೂಡ ಗರಿಗೆ ಎದುರ್ಕೊಂತು ಎಸ್ ಮೋಹನ್ ಭಟ್ ಹೇಳಿ ನೋಡಿ ಪೇಜಾವರ ಸ್ವಾಮಿಗಳ ಹತ್ರ ಹೋಗಿ ನೀವು ರಿಕ್ವೆಸ್ಟ್ ಮಾಡಿದ್ರಿ ನಮಗೆ ವ್ಯಾಪಾರಕ್ಕೆ ಅಂತ ಹೇಳ್ಕೊಂಡು ಒಂದು ಮಾತು ಹೇಳಿದ್ರಿ ಸರ್ ದಯವಿಟ್ಟು ನೀವು ಇನ್ನೂ ಕೂಡ ನೀವು ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನೋಡಿ ನಿಮ್ಮ ಮೇಲೆ ಭಾಳಷ್ಟು ಗೌರವ ಇದೆ ನಾನು ಆಗಲೂ ಕೂಡ ಹೇಳಿದೆ ಖಾಲಿದವರೇ ಭಾಳಷ್ಟು ಗೌರವ ಇದೆ ನೋಡಿ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಈ ವಿಚಾರ ಬಂದದ್ದಲ್ಲಿ ಇದಕ್ಕಿಂತನೂ ಇದಕ್ಕಿಂತ ಮೊದಲು ಕೂಡ ಬಹಳಷ್ಟು ವಿಚಾರಗಳು ಬಂತು ಯಾವುದು ಈಗ ನಿಮ್ಮ ಮುಸಲ್ಮಾನರ ಹೋಟೆಲ್ಗಳಲ್ಲಿ ಅವ್ರೇನು ಉಗಿದು ಕೊಡ್ತಾರೆ ಹಾಗೆ ಮಾಡಿಕೊಡ್ತಾರೆ ತುಂಬ ವಿಚಾರಗಳು ಅದನ್ನು ಯಾರೂ ನಾವು ಕ್ಯಾರ್ ಮಾಡಲಿಲ್ಲ ಆದರೂ ವ್ಯಾಪಾರ ಕೊಟ್ವಿ ನಾವು ಯಾವಾಗ ಯಾವಾಗ ನಾವು ಈ ವಿಚಾರಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಇದು ನೋಡಿ ಯಾರಿಗೂ ಕೂಡ ಅನ್ಯಾಯ ಮಾಡ್ಲಿಕ್ಕೆ ನಾವು ಬಂದದ್ದಲ್ಲ ಯಾವಾಗ ನೀವು ವಿದ್ಯಾ ದೇಗುಲದಲ್ಲಿ ನೀವು ಇದನ್ನು ಧರ್ಮವನ್ನು ನೀವು ತಂದ್ರಿ ಯಾಕೆ ತರಬೇಕಿತ್ತು ಈಗ ನಾನ್ ಇಷ್ಟೇ ನೋಡಿ ನೀವು ಪ್ರಮುಖರಿದ್ದೀರಿ ನೀವು ತಿಳಿ ತಿಳಿವಳಿಕೆ ಉಳ್ಳವರಿದ್ದೀರಿ ನೀವು ನೋಡಿ ಬಹಳಷ್ಟು ಜನ ಹಿಂದೂಗಳಾಗಿರ್ಲಿ ಮುಸಲ್ಮಾನರಾಗಿರ್ಲಿ ಕ್ರಿಶ್ಚಿಯನ್ ಆಗಿರ್ಲಿ ಇಲ್ಲಿ ಸಫರ್ ಆಗೋದು ನಮ್ಗೆ ಗೊತ್ತಿದೆ ಮಧ್ಯಮ ವರ್ಗ ಮತ್ತೆ ತೀರಾ ಕಡು ವರ್ಗದವರು ಮಾತ್ರ ಇಲ್ಲಿ ಸಫರ್ ಆಗುವಂಥದ್ದು ನಾನು ಕೇಳುವಂಥದ್ದು ನಾವೆಲ್ಲ ಯಾಕೆ ಒಗ್ಗಟ್ಟಾಗಬಾರ್ದು ಈ ವಿಚಾರದಲ್ಲಿ ದಯವಿಟ್ಟು ಒಂದು ನಿಮಿಷ ಹೌದು ಸರ್ ಒಂದು ನಿಮಿಷ ಸರ್ ಸರ್ ಇದು ಆಗ್ತಿರ್ಲಿಲ್ಲ ಸರ್ ಇಲ್ಲಿ ನೋಡಿ ಮುಸ್ಲಿಂ ಮುಖಂಡರು ಆ ಟೈಮ್ನಲ್ಲಿ ಬಂದು ಸ್ವಲ್ಪ ಅವರಿಗೆ ಬುದ್ಧಿವಾದ ಹೇಳಿ ಅವರಿಗೆ ಕಡಕ್ಕೆ ಒಂದು ಸಂದೇಶವನ್ನು ಕೊಡ್ತಿದ್ರೆ ಇವತ್ತಿಗೆ ಈ ಮಟ್ಟಕ್ಕೆ ಇದು ಖಂಡಿತ ಬರ್ತಿರ್ಲಿಲ್ಲ ಆದ್ರೂ ಈಗಲೂ ಕೂಡ ಇದನ್ನು ಯಾರು ಒಪ್ಕೊಳ್ಲಿಕ್ಕೆ ತಾಯಿರಲಿಲ್ಲ ಸರ್ ಈಗಲೂ ಕೂಡ ಈ ವಿಚಾರಗಳನ್ನು ಯಾರು ಒಪ್ಕೊಳ್ಲಿಕ್ಕೆ ತಾಯಿರಲಿಲ್ಲ ಏನಿದು ಪ್ರತಿಯೊಂದು ಆದರೂ ಕೂಡ ಹೌದು ಅಲ್ಲಿ ನಮ್ಮದೊಂದು ತಪ್ಪಾಗಿದೆ ನಾವು ಇಲ್ಲಿ ಹಾಗೆ ಮಾಡಬಾರ್ದು ಸರಿ ಓಕೆ ಬಹುಸಂಖ್ಯಾತರಿರುವ ಹಿಂದೂಗಳು ಬಹುಸಂಖ್ಯಾತರಿದ್ದೀರಿ ನೀವು ನಿಮ್ಮ ಧರ್ಮಕ್ಕೆ ನಾವು ನಿಮಗೆ ಬೇಜಾರಾಗುವಾಗೆ ನಾವು ನಡ್ಕೊಳ್ಬಾರ್ದು ನಿಮ್ಮಿಂದ ನಮಗೆ ವ್ಯಾಪಾರ ನಡೀತಾ ಇದೆ ನಿಮ್ಮಿಂದ ಅಂತೇಳಿ ಅಲ್ಲ ಎಲ್ಲರೂ ಸೇರ್ಕೊಂಡೇ ಮಾಡುವಂಥದ್ದು ನಾವಿದ್ರೆ ನೀವು ನೀವಿದ್ರೆ ನಾವು ಎರಡೂ ವರ್ಗದವರು ಸೇರ್ಕೊಂಡಿದ್ರೆ ಮಾತ್ರ ಸಹಬಾಳ್ವೆ ಹೇಳುವಂತದ್ದು ಹಿಂದೂಗಳಲ್ಲಿ ಎಲ್ಲಿಯೂ ಕೂಡ ಎಲ್ಲಿಯೂ ಕೂಡ ನಾವು ನಾವು ಹಿಂದೂಗಳ ಅಪ್ಪಿದಪ್ಪಿಯು ಕೂಡ ನಾವು ಎಲ್ಲಿಯೋ ಒಂದು ಬೆರಳಿಕೆ ಒಂದು ಎರಡು ಪರ್ಸೆಂಟ್ ಜನರಿಂದ ಆಗಿರ್ಬೋದು ಬಿಟ್ರೆ ಬೇರೆ ನೀವು ಬಾಯಿತ್ತಿನ ಕೂಡಲೇ ನೀವ್ ಹೇಳ್ದಂಗೆ ಎರಡು ಪರ್ಸೆಂಟ್ ಅವ್ರು ಮಾಡ್ತಿರೋ ಕಿತಾಪತಿಗೆ ಇಷ್ಟೆಲ್ಲ ಸಫರ್ ಆಗ್ಬೇಕಾಗಿದೆ ಅಂತ ಹಾಗಾದ್ರೆ ಇದನ್ನ ಸರಿ ಇದನ್ನೇ ನಾನು ಹೇಳ್ತಾ ಇದ್ದೇನೆ ಸರ್ ಇವರಿಗೆ ಹೌದು ಸರ್ ಎರಡು ಪರ್ಸೆಂಟ್ ಜನರಿಗೆ ಹೇಳ್ಬೋದಲ್ವ ಸರ್ ನಾನು ಇದನ್ನೇ ಹೇಳ್ತಾ ಇದ್ದೇನೆ ಸರ್ ನಾನು ಅವರಿಗೆ ಇದ್ರ ಬಗ್ಗೆ ನೋಡಿ ಒಂದು ಖಂಡನೆ ಒಂದು ನೋಡಿ ನಾನು ಮೊನ್ನೆ ಕೂಡ ಹೇಳಿದೆ ಸರ್ ಶಿವಮೊಗ್ಗದಲ್ಲಿ ಹರ್ಷನ ಕೊಲೆ ಆಯಿತು ಶಿವಮೊಗ್ಗದಲ್ಲಿ ಹರ್ಷನ ಕೊಲೆ ಆಗುವ ಒಂದು ಒಂದೇ ಒಂದು ಖಂಡನೆ ಹೇಳಿಕೆ ಕೊಡ್ಲಿಲ್ಲ ಸರ್ ಯಾಕೆ ಕೊಡ್ಲಿಲ್ಲ ಸರ್ ಈಗ ನಿನ್ನೆ ಒಬ್ಬ ಇವನು ಅಲ್ಕಾಯ್ದ ಉಗ್ರಗಾಮಿ ಯಾರೋ ಒಬ್ಬ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಆ ವಿದ್ಯಾರ್ಥಿನಿಯ ಮೇಲೆ ಅವಳ ಭವಿಷ್ಯದ ಕಥೆ ಅದ್ರ ಬಗ್ಗೆ ಕೂಡ ಯಾರು ಅಡ್ಡಗೋಡೆ ಮೇಲೆ ದೀಪೆಟ್ಟಾಗಿ ಕೆಲವರು ಎಲ್ಲರೂ ಗಮನಕ್ಕೆ ಹಿಜಬ್ಬೇ ಮುನ್ ಮುಖಂಡರೊಬ್ರು ಮಾತಾಡಿದ್ರು ಸರ್ ಇವತ್ತು ನೀವು ಹಿಜಬ್ಗ್ ತಂದಿದೀರಾ ನಾಳೆ ದಿನ ನೀವು ನಮ್ಮ ಎಲ್ಲ ವಿಚಾರಕ್ಕೂ ಕೂಡ ಧರ್ಮಭೇದವನ್ನ ಭೇದವನ್ನ ತರ್ತೀರಾ ಅಂತ ಒಂದ್ ನಾಲ್ಕೈದು ಎಕ್ಸಾಂಪಲ್ ಕೊಟ್ಟರು ಅದೇ ಬಂತು ಆಮೇಲೆ ಅವರೇ ಶುರು ಮಾಡಿತ್ತು ನೀವು ಅದಕ್ಕೆ ಬರಬಹುದು ಇದಕ್ ಬರ್ಬೋದು ಅಂತ ಹಾಗೆ ಶುರುವಾಯ್ತು ಅದಕ್ಕೆ ನಾನು ಹೇಳೋದು ಮಾತನಾಡ್ಬೇಕಾದ್ರೆ ಬಹಳ